ಸರ್ ಇದು ಸಪ್ರೇಟ್ ಆಗಿ ನಮ್ಮ ಅಂಗಡಿಯಲ್ಲಿ ಮೆತ್ತಾಕಿದೀವಿ. ಏನಕ್ಕೆ ಇದು ಮೆತ್ತಾಕಿದೀವಿ ಅಂದ್ರೆ, ಇದೇ ಇವಾಗ ನೇಪಿಯರ್ ಅಲ್ಲಿ ತುಂಬಾ ವೆರೈಟಿ ಇದೆ, ಒಂದು 100 ವೆರೈಟಿ. ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು ರಿಸರ್ಚ್ ಮಾಡಿದ್ದಾರೆ. ಇದು CO1, CO2, CO3, CO4 ಈ ಥರ ಕೊಯಂಬತ್ತೂರು ವೆರೈಟಿ, CO5 ಕಂಡುಹಿಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಆಕ್ಸಾಲಿಕ್ ಆ್ಯಸಿಡ್ ಜಾಸ್ತಿಯಾಗಿ ಹಸುಗಳಿಗೆ ನೋವಾಗ್ತಾ ಇದೆ, ಇದರಿಂದನೇ ಮೇಯ್ನು. ಇದನ್ನು ಹಾಕಬೇಡಿ ಅಂತ ನಾವು ಈ ಕಡೆ ಮೆತ್ತಾಕಿದ್ದೀವಿ. ನೀವು ಪ್ರಾಕ್ಟಿಕಲ್ ಆವಾಗಲೇ ನಾನು ಹೇಳಿದ ಪ್ರಕಾರ ಏನು ಬೇಕೋ ರಿಸರ್ಚ್ ಮಾಡಿ, ನೀವು ಕರೆಕ್ಟಾಗಿದ್ದರೆ 10 ಜನಕ್ಕೆ ಎಕ್ಸ್ಪ್ಲೈನ್ ಮಾಡಿ. ನಾನು ಏಪಿರಲ್ಲಿ CO1, CO2, CO3, CO4, APBN1, ಆಂಧ್ರ ಪ್ರದೇಶ್ ಬಾಜರ Napier 1, BH18, ಬ್ಯಾಂಗ್ಳೂರ್ ಹೈಬ್ರಿಡ್ 18, ಸೆಂಟ್ರಲ್ ಗೌರ್ಮೆಂಟ್ IGFRI ವೆರೈಟಿ ಇದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಪ್ರತಿಯೊಬ್ಬರು PhD ಮಾಡಬೇಕಂದ್ರೆ ಇದನ್ನು ಕ್ರಾಸ್ ಮಾಡಿ PhD ತೊಗೊಂಡ್ಬಿಟ್ಟಿದ್ದಾರೆ. ಎಲ್ಲನೂ ರಿಸರ್ಚ್. ಅದಕ್ಕೋಸ್ಕರ ಇದರಲ್ಲಿ ಅಷ್ಟು ಗುಣ ಇಲ್ಲ, ಆಫ್ರಿಕನ್ ಟಾಲಲ್ಲಿರೋ ಶಕ್ತಿ ಇಲ್ಲ, ದೇಸಿ ಬೀಜಗಳಲ್ಲಿರೋ ಅಂಥ ದೇಸಿ ಬೀಜಗಳನ್ನೇ ನೀವು ಪ್ರಯತ್ನ ಮಾಡಿ. ನಾನು ಹೇಳೋದು ಅಷ್ಟೇ, ಇನ್ನೇನಿಲ್ಲ. ಗೌರ್ಮೆಂಟ್ ಅವರೆಲ್ಲ ಹೇಳ್ತಾ ಇದ್ದಾರೆ ನೇಪಿಯರ್ ಹಾಕಿ ಅಂತ, ನಾವು ಅದಕ್ಕೆ ರಿವರ್ಸ್ ಆಗಿ ಹೇಳ್ತಾ ಇದ್ದೀವಿ. ಬಟ್ ಪ್ರಾಕ್ಟಿಕಲ್ ರೈತರಿಂದ ಕಲ್ತಿದ್ದೀನಿ ನಾನು, ರೈತರಿಂದ ನೋವು ಕಲಿತು ನಾನು ಜನಗಳಿಗೆ ಹೇಳ್ತಾ ಇದ್ದೀನಿ. ಎಷ್ಟೋ ರೈತರು ಹಾಕಬಾರ್ದು, ನೇಪಿಯರ್ ಹಾಕಬಾರ್ದು ಅಂತ ರೈತರು ಹೇಳ್ಕೊಟ್ಟಿರೋದು ನನಗೆ, ಇನ್ನೇನಿಲ್ಲ. ಬಟ್ ಗೌರ್ಮೆಂಟ್ ಅವರು ಪಾಪ ಅಂತ ಏನೋ ಮಾಡ್ತಾ ಇದ್ದಾರೆ. ನೇಪಿಯರ್ ಹಾಕಿದ್ರಿಂದ ಏನು ಸೈಡ್ ಎಫೆಕ್ಟ್ಸ್? ನೇಪಿಯರ್ ಹಾಕಿದ್ರಿಂದ ನೇಪಿಯರ್ ತಿಂದಿದ ತಕ್ಷಣ ಕಿಡ್ನಿ ಹೋಗುತ್ತೆ, ಹಸುವು ಕುರಿ ಮೇಕೆ. ನೆಕ್ಸ್ಟು ಅದರಿಂದ ಇದು ಒಳಗಡೆ ಇರೋ ಮಗುವು ಡೆತ್ ಆಗೋ ಚಾನ್ಸ್ ಇದೆ. ನೆಕ್ಸ್ಟು ಡೆಲಿವರಿ ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲ ಆಗಿ ಆಚೆ ಬಂದರೂ ಮೆಡಿಸಿನ್ ಕೊಟ್ಟು ಡಾಕ್ಟ್ರಿಗೆ ದುಡ್ಡು ಕೊಡಬೇಕಾಗುತ್ತೆ. ಯಾವಾಗಲೂ ದುಡ್ಡು ಹಾಸ್ಪಿಟಲ್ ಕನ್ಸಲ್ಟೇಷನ್ ಫೀಸು, ಮೆಡಿಸಿನ್ ಫೀಸು. ಆಚೆ ಬಂದ ಮೇಲೆ ಹಾಲು 40 ಲೀಟ್ರ್ ಕೊಡೋ HF ಹಸುವು 4 ಲೀಟ್ರಿಗೆ ಬಂದಿದೆ. ಬೇಕಾದರೆ ಚೆಕ್ ಮಾಡಿ, ನೀವು ನಾವು ಹೇಳೋದು ಸುಳ್ಳಿದ್ರೆ ಚೆಕ್ ಮಾಡಿ ಬನ್ನಿ. ನಾನು ಹೇಳ್ತಾ ಇರೋದೆಲ್ಲ ಸತ್ಯ. ನಾವು ಹೇಳಿದ ಪ್ರಕಾರ ಮಾಡಿದ್ರೆ ಹಾಲು ಮಿನಿಮಮ್ 10-15 ಲೀಟ್ರ್ ಕೊಡುತ್ತೆ ನಾವೆಲ್ಲ ಹಾಕಿದರೆ. ಅದರಿಂದ ಇದು ನೇಪಿಯರ್ ಹಾಕೋದು ಬೇಕಾಗಿಲ್ಲ. ಇದೆಲ್ಲ ರೈತರಿಂದ ನಾನು ಪ್ರಾಕ್ಟಿಕಲ್ಲು ಮೇಯ್ನು. ಯೂನಿವರ್ಸಿಟಿ ಕೃಷಿ ಮೇಳದಲ್ಲಿ ಹೋಗಿದ ತಕ್ಷಣ ಅವರೆಲ್ಲ ನೇಪಿಯರ್ ಹಾಕಿ ಅಂದರು. ಈ ಕಡೆ ರೈತರು, ಸ್ವಾಮಿ ಇದು ಹಾಕಿದ್ರೆ ನಮಗೆ ತುಂಬ ಎಫೆಕ್ಟ್ ಆಗಿದೆ, ದಯವಿಟ್ಟು ನೀವು ಇದನ್ನು ರಿವರ್ಸ್ ಮಾಡಿ, ರಿಸರ್ಚ್ ಮಾಡಿ ಅಂದರು. ನಾನು ಹೇಳಿದ ಮೇಲೆ NDRI ಡೈರೆಕ್ಟ್ರು, ಸೆಂಟ್ರಲ್ ಫಾರೆಸ್ಟೇಷನ್ನು, IGFR ಇಂಡಿಯನ್ ಗ್ರಾಸ್ ಲ್ಯಾಂಡ್ ರಿಸರ್ಚು, ಅವರೆಲ್ಲ ತಿರ್ಗಾ ರಿಸರ್ಚ್ ಮಾಡಿ ಸ್ಟಾರ್ಟ್ ಮಾಡಿ ನೀವು ಹೇಳ್ತಾ ಇರೋದು ಸತ್ಯ ಅಂತ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಗೌರ್ಮೆಂಟ್ ಅವರು ಒಪ್ಕೊಂಡಿದ್ದಾರೆ ನಮ್ಮ, ಅದಕ್ಕೆ ನಾನು 30 ವರ್ಷದಿಂದ ಇಲ್ಲಿ ಉಳಿದಿರಿದ್ದೀನಿ. ಇಲ್ಲಾಂದರೆ ಇಷ್ಟೊತ್ತಿಗೆ ನಾವು ಉಳಿಯೋಕ್ಕಾಗಲ್ಲ ಇಲ್ಲಿ. ಅದು ಅದು ಯೂನಿವರ್ಸಿಟಿ ಆಪೋಸಿಟ್ಟೇ ನಮ್ದು ಅಂಗಡಿ ಇಟ್ಕೊಂಡಿದ್ದೀನಿ. ನಿಮ್ದು ಹಸುಗಳು ಏನಾದ್ರು ಹಾಕಿ? ನಮ್ಮದು ಹಾಕಿದ್ದೀವಿ, ನಮ್ಮ ಹಸುಗಳಿಗೆ ನಾನು ಹಾಕಿಲ್ಲ. ಗಿರ್ರಸ್ಸು ಇಟ್ಟಿದ್ದೆ ನಾನು 15 ವರ್ಷದಿಂದ. ಗಿರ್ರಸ್ಸುಗಳು 150 ಗಿರ್ರಸ್ಸುಗಳನ್ನು, ಒಂದಕ್ಕೂ ಒಂದು ಪ್ರೆಗ್ನೆಂಟ್ ಇದು ಡ್ಯಾಮೇಜ್ ಆಗಿಲ್ಲ, ಕರು ಸತ್ತೋಗಿಲ್ಲ, ಹೊಟ್ಟೆಯಲ್ಲಿ ಹಾಲು ಕಮ್ಮಿ ಆಗಿಲ್ಲ. ನೆಕ್ಸ್ಟು ಅದರಿಂದ ಏನೂ ಅನಾಹುತ ಆಗಿಲ್ಲ. ನೇಪಿಯರ್ ಹಾಕಿಲ್ಲ ನಾನು. ನೇಪಿಯರ್ ಹಾಕಿ ಸ್ವಲ್ಪ ನೋಡಿದೆ, ಒಂದು ಹಸುಗೆ ಡ್ಯಾಮೇಜ್ ಆಯಿತು, ಅದನ್ನು ಬಂದ್ ಮಾಡಿದೆ, ಪ್ರಾಕ್ಟಿಕಲ್ ಮಾಡಿದೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಏನಂತ, ನಿಮಗೇನನ್ನ ನನ್ನ ಮೇಲೆ ರಿಸರ್ಚ್ ನಾವು ಹೇಳಿರೋದು ಸತ್ಯ ಅಂತಿಲ್ಲ, ಕೆಲವರೆಲ್ಲ ನಂಬಿದ್ದಾರೆ. ನೀವು ಬೇಕಾದರೆ ಒಂದು ಹಸುಗೆ ನೇಪಿಯರ್ ಕೊಡಿ, ಎಲ್ಲ ಕಡೆನೂ ಐತೆ, ಇವಾಗಲೂ ಐತೆ, ಜನ ತೆಗಿತಾ ಇಲ್ಲ. ಈಗ ಹಳ್ಳಿ ಕಡೆ ಎಲ್ಲ ಸಾಮಾನ್ಯವಾಗಿ ಅದೇ ಆಗ್ತಾರೆ, ಬೆಳ್ಕೊಂತಾರೆ. ಹೌದು, ಅವ್ರಿಗೆ ನೋಡಿ, ಇವಾಗ ಅವ್ರಿಗೆ ಕೇಳ್ಕೊಳ್ಳಿ, ಅವ್ರಿಗೆ ಬೂಸ ಹಿಂಡಿ ದುಡ್ಡು ಹೋಗುತ್ತೆ. ಒಂದು, ಎರಡನೇ ಡಾಕ್ಟ್ರಿಗೆ ಕನ್ಸಲ್ಟೇಷನ್ ಫೀಸ್ ಕೊಡಬೇಕು, ಎರಡು ಮೆಡಿಸಿನ್ ಬರ್ಕೊಡ್ತಾರೆ, ಆ ದುಡ್ಡೆಲ್ಲ ಇದಕ್ಕೆ ಹೋಗುತ್ತೆ. ಬರೋ ಹಾಲಿಗೆ ಫ್ಯಾಟ್ ಬರಲ್ಲ, ಫ್ಯಾಟ್ ಬರಲ್ಲ ಅಂದರೆ ಅದಕ್ಕೆ ಇದೇ ರೀಸನ್. ನೇಪಿಯರಲ್ಲಿ ಆಕ್ಸಾಲಿಕ್ ಆ್ಯಸಿಡ್ ಅಂತ ಒಂದು ವಿಷ ಪದಾರ್ಥ ಇದೆ. ಆಕ್ಸಾಲಿಕ್ ಆ್ಯಸಿಡ್ ಎಲ್ಲದರಲ್ಲಿರುತ್ತೆ. ನಾಮೆ ಅಂತಾರೆ ಅದನ್ನು. ಈ ಜೋಳದಲ್ಲಿ ಇರುತ್ತೆ, ಸಣ್ಣ ಜೋಳ ಹಸುವು ಕುರಿ ಮೇಕೆ ತಿಂದಿದ ತಕ್ಷಣ ಹೊಟ್ಟೆ ಒಬ್ಬರಾಗಿ ಸತ್ತೋತಾಯಿತು, ಅದೇ ಆಕ್ಸಾಲಿಕ್ ಆ್ಯಸಿಡ್. ಇದರಲ್ಲಿ ಜೋಳದಲ್ಲಿ ಬೆಳೆದ ಮೇಲೆ ಆಕ್ಸಾಲಿಡ್ ಆಗಿ ಡಿಸಪಿಯರ್ ಆಗುತ್ತೆ, ಇದರಲ್ಲಿ ಬೆಳೀತಾ ಬೆಳೀತಾ ಆಕ್ಸಾಲಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ. ಇಷ್ಟೇ ಡಿಫ್ರೆನ್ಸು. ಅದೇ ನಾಮೆ ಅಂತಾರೆ ಕೆಳಗಡೆ ಹಳ್ಳಿಗಳಲ್ಲಿ ನೋಡಿ, ಚಿಕ್ಕ ಚಿಕ್ಕದು ತಿಂದಿದ ತಕ್ಷಣ ಇವಾಗ ಹೈಡ್ರೋಫೋನಿಕ್ಸ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಹೈಡ್ರೋಫೋನಿಕ್ಸ್ ಕೊಟ್ಟರೆ ಅದು ಎಫೆಕ್ಟೇ, ಬಟ್ ನಾವು ಅದೆಲ್ಲ ಓಪನ್ ಆಗಿ ಹೇಳೋಂಗಿಲ್ಲ. ಸರ್, ಇದನ್ನು ಹೇಗೆ ನಂಬೋದು ಸರ್? ನೀವು ಹೇಳೋದು, ನಾನು ಹೇಳೋದು ಇದೇ ಸತ್ಯ. ನೀವು ಎಲ್ಲರೂ ನಂಬಿದ್ದಾರೆ, 30 ವರ್ಷದಿಂದ ನಂಬಿದ್ದಾರೆ, ಫೇಮಸ್ ಆಗಿಬಿಟ್ಟಿದೆ ಆಲ್ರೆಡಿ, ನಮ್ಮ ಹೆಸರು ನೋಟೆಡ್ ಆಗಿದೆ. ಇವಾಗ ನೀವು ಬೇಕಂದ್ರೆ ನೀವು ಒಂದು ಹಸುಗೆ, ನೀವು ಪ್ರಾಕ್ಟಿಕಲ್ ಆಗಿ ನೀವು ಒಂದು ಹಸುಗೆ ಇದು ಕೊಡಿ, ನಮ್ದೊಂದು ಹಸು ಕೊಡಿ, ಯಾವುದು ಉತ್ತಮವಾಗಿದ್ದರೆ ಫಾಲೋ ಮಾಡಿ. ಇದ್ರ ಬದಲು ಆಫ್ರಿಕನ್ ಟಾಲೇ ಸಿಂಗಲ್ ಕಟ್ಟೆ ಕೊಟ್ಟರು ಸಾಕು, ಒಳ್ಳೆ ಆರೋಗ್ಯ ಆಫ್ರಿಕನ್ ಟಾಲ್ ಬಿಳಿ ಜೋಳ.
ಅದನ್ನು ನೀವು ಸೈಲೇಜ್ ಮಾಡ್ಕೋಬೋದು. ಗ್ರೀನ್ ಫಾರ್ಡರ್ ಕಟ್ ಮಾಡಿ ಹಾಕಿದ್ರೆ ಭಾರಿ ಉತ್ತಮ. ನೀವು ಡೈರಿಗಳಲ್ಲಿ ಫ್ರೀಯಾಗಿ ಕೊಡ್ತಾರೆ. ಅಲ್ಲಿ ಸಿಕ್ಕಿಲ್ಲ ಅಂದರೆ ನೀವು ಪರ್ಚೇಜ್ ಮಾಡಿ, ಇಲ್ಲ ನೀವೇ ಬೆಳ್ಕೊಳ್ಳಿ. ನಾನು ಹೇಳೋದು ಸರ್, ಈಗ ನಿಮ್ಮದು ಎಷ್ಟು ಎಕರೆ ಜಮೀನು? ನಮ್ಮ ಎಕರೆ 13 ಎಕರೆದಲ್ಲಿ ನಾವು ಇದೆಲ್ಲ ಬೆಳೆದು ಬೀಜ ಮಾಡಿ ತಗೊಂಬಂದಿದ್ದೀವಿ. ಬಂದು ನೋಡ್ಬೋದು, ಯಾರು ಬೇಕಾದರೂ ಬಂದಿದ್ದಾರೆ. ತುಂಬ ಜನ ರೈತರು ಬಂದು ಪ್ರಾಕ್ಟಿಕಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಗೋಶಾಲ ಇವಾಗ ಗೋಶಾಲ ಸ್ವಲ್ಪ ಕಮ್ಮಿ ಮಾಡಿ ಬೀಜನ್ನೇ ಬೆಳೆಯೋದಕ್ಕೆ ಪ್ಲಾನ್ ಮಾಡಿದ್ವಿ. ಫುಲ್ ಬೀಜನೇ ಬೆಳಿತೀವಿ. ಕೆಲವು ನಮ್ಮ ಕೈಲಿ ಆಗಿಲ್ಲ ಅಂದು ಕೆಲವು ಬೆಳ್ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಮಾರಾಟ ಮಾಡ್ತಾ ಇರೋದು ಏಕದಳ, ದ್ವಿದಳ, ಮೇವಿನ ಮರಗಳು, ಮೇವಿನ ರೂಟ್ ಸ್ಲಿಪ್ಸು, ಇಷ್ಟು ಇವಾಗ ಮಾರಾಟ ಮಾಡ್ತಾ ಇದ್ವಿ. ಗ್ರೀನ್ ಬೆನ್ಯೂರ್ ಸೀಡ್ಸು, ಅದರಲ್ಲಿ ಏಕದಳ ಅಂದರೆ ಇವಾಗ ಆಫ್ರಿಕನ್ ಟಾಲ್ 1, ನೆಕ್ಸ್ಟು ಸೋರ್ಗಮ್ ಮಲ್ಟಿಕಟ್ಟು, ಜವಾರ್ ಮಲ್ಟಿಕಟ್ಟು, ಬಾಜ್ರ ಸಜ್ಜೆ ಮಲ್ಟಿಕಟ್ಟು, ಇನ್ನು ವೆರೈಟೀಸು ಜವಾರಲ್ಲೇ 5 ವೆರೈಟಿ ಇದೆ. ಅವನ್ನೆಲ್ಲ ಈ ಸಾರಿ ತರ್ತಾ ಇದ್ದೀವಿ ನಾವು ನೀವು ಹೊಸದಾಗಿ. ನೆಕ್ಸ್ಟು ದ್ವಿದಳ ಧಾನ್ಯಗಳಲ್ಲಿ ಲೂಸರ್ನ್ ಮೇಯ್ನು, ಲೂಸರ್ನ್, ಎಡ್ಜ್ ಲೂಸರ್ನು, ಇದು ಸಿರೋಟ್ರಾ, ಸ್ಟೈಲೋಮೋಟಾ, ಸ್ಟೈಲೋಸ್ ಕ್ಯಾಬ್ರಾ, ಇದು ಅಲಸಂದೆ, ಕೌಪಿ ಅಂತಾರೆ ಅದನ್ನು ಅಲಸಂದೆ. ಇದರಲ್ಲಿ ಕೆಲವು ವೆರೈಟೀಸು, ಇದರಲ್ಲಿ ಗ್ರೀನ್ ಮೆನ್ಯೂರ್ ಬಂದು ಸನ್ಹ್ಯಾಂಪ್ ಅಂತಾರೆ, ಶಣುಬು ಕನ್ನಡದಲ್ಲಿ ಶಣುಬು, ಡಯಾಂಚ. ನೆಕ್ಸ್ಟು ವೆಲ್ವೆಟ್ ಬೀನ್ಸು, ವೆಲ್ವೆಟ್ ಬೀನ್ಸಲ್ಲಿ ವೈಟು ಬ್ಲ್ಯಾಕು 2 ವೆರೈಟಿ ಗ್ರೀನ್ ಮೆನ್ಯೂರ್ಗೆ. ಗ್ರೀನ್ ಮೆನ್ಯೂರ್ ಅಂದರೆ ಮೇಯ್ನು ಭೂಮಿಗೆ ಬೆಳೆ ಇಡೋ ಮುಂಚೆನೇ ಇದನ್ನು ಹಾಕ್ತಾರೆ, ಭೂಮಿ ಫಲವತ್ತತೆ, ಭೂಮಿ ಆಹಾರ ಅದು. ಇದು ಸ್ಟೈಲೋಮೋಟೋ, ಇದರಲ್ಲಿ 22% ಹೆವಿ ರಿಚ್ ಇದರಲ್ಲಿ. ಅದಕ್ಕೋಸ್ಕರ ಈ 4 ನೀವು ಗ್ರೀನ್ ಮೆನ್ಯೂರ್ ಆಗಿ ಬೆಳ್ಕೋಬೋದು. ಇವಾಗ ಕೆಲವ್ರಿಗೆ ಪರ್ಮನೆಂಟ್ ಆಗಿಡಬೇಕು, ತೆಂಗಿನ ಗಿಡ ಇರುತ್ತೆ, ಮಾವಿನ ಗಿಡ ಇರುತ್ತೆ, ಮಧ್ಯದಲ್ಲಿ ಸ್ಟೈಲೋಮೋಟೋ ಚೆಲ್ಬಿಟ್ರೆ ಮಲ್ಟಿಕಟ್ ಬರ್ತಾ ಇರ್ತದೆ. ಇದಾದರೆ ಸಿಂಗಲ್ ಕಟ್ ಕೆಲವು ಇಮಿಡಿಯೇಟಾಗಿ ನಾವು ಕ್ರಾಪ್ ಇಡಬೇಕಂದ್ರೆ ಶಣುಬು, ಡಯಾಂಚ, ವೆಲ್ವೆಟ್ ಬೀನ್ಸು ಹಾಕ್ಕೋಬೋದು. ಪರ್ಮನೆಂಟ್ ಬೇಕಂದರೆ ಸ್ಟೈಲೋಮೋಟೋನ ರೆಕಮೆಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಇದು ಮರಜಾತಿ ಬಂದು ಅಗಸೆ, ಶಿವಾಬುಲ್ಲು, ನುಗ್ಗೆ, ಆಲ್ವಾಣ, ಗ್ಲಿರ್ಸೀಡಿಯಾ, ಇವನ್ನ ಮೇವಿನ ಜಾತಿ ಮರಗಳು ಸುತ್ತ ಬಾರ್ಡ್ರಲ್ಲಿ ಹಾಕ್ಕೊಂಡ್ರೆ ಮರಗಳು ಕಟ್ ಮಾಡಿ ಇದರ ಜೊತೆಗೆ ಎಲ್ಲ ಕೊಟ್ಟರೆ ಭೂಸ ಹಿಂಡಿ ಕಮ್ಮಿ ಆಗುತ್ತೆ, ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ. ನೇಪಿಯರನ್ನು ಟ್ರೈ ಮಾಡಿ ನೋಡಿ, ಒಂದು ಹಸುಗೆ ನೇಪಿಯರ್ ಕೊಡಿ, ಒಂದು ಹಸುಗೆ ನಾವು ಹೇಳಿದ್ ಕೊಡಿ, ಯಾವುದು ಉತ್ತಮವಿದೆ ಅದನ್ನು ಫಾಲೋ ಮಾಡಿ ಅಂತ ಹೇಳಿದ್ದೀವಿ ನಾವು. 30 ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದಾರೆ, ರೈತರು ನಂಬಿದ್ದಾರೆ ನಮ್ಮನ್ನು. ಬೀಜ ಯಾರನ್ನ ತಗೋಬೇಕನ್ನೋರು ರೈತರಿಗೆ ನಮ್ಮ ಅಡ್ರೆಸ್ಗೆ ಲೊಕೇಶನ್ ಕೊಡ್ತೀವಿ. ಈ ಲೊಕೇಶನ್ ಮಾರುತಿ ಫೌಡರ್ ಶೀಟ್ ಕಾರ್ಪೊರೇಷನ್ ಅಂತ ಎಲ್ಲ ಕಡೆ ನೋಡ್ಬೋದು. ಬಂದು ಡೈರೆಕ್ಟಾಗಿ ತೊಗೋಬೋದು. ನಾವು ತೊಗೊಳೋಕೆ ಆಗಿಲ್ಲ ಅಂದರೆ ನಾವು 1 ಕೆಜಿ, 2 ಕೆಜಿ, 3 ಕೆಜಿ ಈ ಥರ ಇರೋದು ಬೇಕಾದರೆ ಪ್ರೊಫೆಷನಲ್ ಕೊರಿಯರ್ ಇದೆ, ಬೇರೆ ಕೊರಿಯರ್ ಮೂಲಕ ಕಳಿಸ್ತೀವಿ. ಇಲ್ಲ ಅಂದರೆ ಹೆಚ್ಚಿಗೆ ಜಾಸ್ತಿ ಬೇಕಾಗಿರೋರು 50 ಎಕರೆ 100 ಎಕರೆ ಆರ್ಡರ್ ಮಾಡಿದ್ರೆ ವಿ ಆರ್ ಎಲ್ಲು ನವತಾ ಟ್ರಾನ್ಸ್ಪೋರ್ಟ್ ಇದೆ, ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಡ್ತೀವಿ, ಅವ್ರು ಬರುತ್ತೆ. ನಮ್ಮ ಅಮೌಂಟ್ ಬಿಫೋರ್ ಅಮೌಂಟ್ ಎಷ್ಟು ಅಮೌಂಟ್ ಆಗುತ್ತೆ ಹೇಳಿದ್ರೆ ಇಮಿಡಿಯೇಟಾಗಿ ನಾವು ಕಳ್ಸಿಕೊಡ್ತಾ ಇದ್ದೀವಿ. ಆಲ್ರೆಡಿ ಕಳ್ಸಿಕೊಡ್ತಾ ಇದೀವಿ ಆಲ್ರೆಡಿ. ಆ ಥರ ಫುಲ್ ಪೇಮೆಂಟ್ ಹಾಕಬೇಕು ನಾವು, ಅಷ್ಟೊತ್ತಿಗೆ ಇಮಿಡಿಯೇಟಾಗಿ ಕಳ್ಸಿಕೊಡ್ತೀವಿ. ಅವು ಹೆಂಗೆ ಬೆಳೆಯೋದನ್ನು ನಾನು ಹೇಳ್ಕೊಡ್ತೀನಿ, ಆ ವಿಧಾನ, ಬೆಳೆಯೋ ವಿಧಾನ, ಯಾವ ಥರ ನೀರು ಕಟ್ಟಬೇಕು, ಯಾವ ಥರ ಬೆಳಿಬೇಕು, ಯಾವ ಥರ ಅದನ್ನು ಪ್ರೊಸೀಜರ್ ಇದೆ. ಸ್ವಲ್ಪ ಹಂಗೆ ಹಾಕೋಕ್ಕಾಗಲ್ಲ, ಅದರ ಪ್ರಕಾರ ನಾವು ಪ್ಯಾಂಪ್ಲೆಟ್ಟು ಒಂದು ಕೊಡ್ತೀವಿ, ನಮ್ಮಲ್ಲಿ ಲಿಟ್ರೇಚರ್ ಇದೆ, ಆ ಲಿಟ್ರೇಚರ್ ಹೇಳ್ಕೊಡ್ತೀವಿ. ಸರ್, ನಿಮ್ಮ ಲೈಸೆನ್ಸ್ ಏನಾದ್ರೂ ಇದೆಯಾ ಸರ್? ಇಲ್ಲ, ಇದು ಸೀಡ್ ಲೈಸೆನ್ಸ್ ಇದ್ದರೆ ಇದು ಕೊಡ್ತಾರೆ. ಇದರಿಂದ ನಮ್ಮದು ಕ್ವಾಲಿಟಿ ಸೀಡ್ ಕೊಟ್ಟಿದ್ದೀವಿ, ಯಾವುದು ಕಂಪ್ಲೇಂಟ್ ಇಲ್ಲ, ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಲೈಸೆನ್ಸು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಲೈಸೆನ್ಸ್ ಕೊಟ್ಟಿದ್ದಾರೆ. ನಮ್ದೇನು ಫಾರ್ಡರ್ ಸೀಡ್ಸ್ಗೆ ಯಾವುದು ಲೈಸೆನ್ಸ್ ಬೇಕಾಗಿಲ್ಲ. ರೈತರಿಂದ ಬೆಳೆದಿರೋದು ರೈತರಿಗೆ ಮಾರಾಟ ಮಾಡ್ಬೋದು ನಾವು, ಇದಕ್ಕೆ ಏನು ಲೈಸೆನ್ಸ್ ಬೇಕಾಗಿಲ್ಲ. ಮೇವಿನ ಬೀಜಗಳು ಮಾತ್ರ ಸ್ಪೆಷಲ್. ನೀವು ಏನು ಉದ್ದೇಶ ಇಟ್ಕೊಂಡು? ನಾನು BSc ಆದೆ CBZ. ಆಮೇಲೆ ನನಗೇನು ಐಡಿಯಾ ಇಲ್ಲ, ಇದು ಯಾರೋ ಒಬ್ಬರು ಪುಟ್ಟಪರ್ತಿ ಹೋಗೋ ದಾರಿಯಲ್ಲಿ ಸ್ಟೈಲೋ ಮೋಟಾ ಫಾರಿನರ್ಸ್ ಕೊಟ್ಟರು, ಅದು ಬೆಳೆಸಿ ಹೆಂಗೆ ಮಾರಾಟ ಗೊತ್ತಿಲ್ಲ, ಮಾರಾಟ ಮಾಡೋಣ ಎಲ್ಲಿ ಅಂತ ಗೊತ್ತಾದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಇದು ತುಂಬ ವ್ಯಾಲ್ಯೂಬಲ್, ನೀವು ಅಂಥದ್ದು ಬೆಳೆದಿದ್ದೀರಿ, ಇದು ಒಳ್ಳೆ ಹೈ ರಿಚ್ ಪ್ರೋಟೀನು, ಲೆಗ್ಯುಮಿನಸ್ ಜಾತಿ ಸೇರಿದ್ದು ಅಂಥೇಳಿ ಆವಾಗ ಫಾರೆಸ್ಟಲ್ಲಿ ಏರಿಯಲ್ ಆಪರೇಷನ್ ಮಾಡ್ತಾಯಿದ್ರು. ಎಲ್ಲ ಪ್ರಾಣಿಗಳಿದಾವಲ್ಲ ಫಾರೆಸ್ಟಲ್ಲಿ, ವೈಲ್ಡ್ ಲೈಫಲ್ಲಿ ನೆವಿಲಿಗಳು, ಇದು ರ್ಯಾಬಿಟ್ಟು, ಪ್ರಾಣಿಗಳೆಲ್ಲ ಗ್ರೇಜಿಂಗ್ ಎನಿಮಲ್ ಅಂತಾರೆ. ಯಾವ್ಯಾವ ಪ್ರಾಣಿ ಜೀವ ವಾಸ ಮಾಡುತ್ತೋ, ಬಂಡೀಪುರ ವೈಲ್ಡ್ ಲೈಫು, ಯಾವುದಾದ್ರು ಇದೆ ಇಲ್ಲಿ ನಮ್ಮ ಅದೇ ಬನ್ನೇರುಘಟ್ಟ,
ಎಲ್ಲದಕ್ಕೂ ನಮಗೆ ಸ್ಟಾರ್ಟ್ ಆಯ್ತು, ಅವಾಗ ಶುರುವಾಯ್ತು. ಅದೊಂದಿನಿಂದ ಶುರುವಾಗಿ ಇಷ್ಟು ವರೆಗೆ ಇಲ್ಲಿ ಬಂದಿದ್ದೀವಿ. ಇದು ನುಗ್ಗೆ, ಡ್ರಮ್ ಸ್ಟಿಕ್ಕು, ಮೊರಿಂಗಾ ಅಂತಾರೆ ಕನ್ನಡದಲ್ಲಿ. ಇದು ನುಗ್ಗೆ ಬೀಜ, ನುಗ್ಗೆ ಬೀಜ. ನೆಕ್ಸ್ಟ್ ಇದು ವೆಲ್ವೆಟ್ ಬೀನ್ಸ್. ಇದು ಗ್ಲಿರಿಸೀಡಿಯಾ. ಆಲ್ವಾಣ ಸ್ಟೈಲೋ ಅಮೋಟಾ, ಸ್ಟೈಲೋ ಅಮೋಟಾ. ಇದು ಸ್ಟೈಲೋ ಸ್ಕ್ಯಾಬ್ರಾ, ಎರಡು ಸ್ಟೈಲೋ ಸ್ಕ್ಯಾಬ್ರಾ. ಇದು ಸನ್ಯಾಂಪ್, ಸನ್ಯಾಂಪ್ ಅಂದರೆ ಸೆಣಬು. ಇದು ಸಿಬಾಬುಲ್. ಇದು ಸ್ಟೈಲೋ ಅಮೋಟಾ. ಇದು ಸೋರ್ಗಮ್ ಮಲ್ಟಿಕಟ್, ಸೋರ್ಗಮ್ ಮಲ್ಟಿಕಟ್. ಅಗಸೆ, ಇದು ಬೀಜ, ಅಗಸೆ ಬೀಜ. ಓಕೆ, ಅಗಸೆ ಗಿಡ. ಇದು ಅಗಸೆ ಗಿಡ. ಇದು ಸ್ವಲ್ಪ ದೊಡ್ಡದಾದರೆ ಹಿಂಗೆ ಬರುತ್ತೆ ಅಗಸೆ. ಸೊ ಇದು ಲೂಸನ್ ಕುದುರೆ ಮೆಂತೆ, ತುಂಬ ಇಂಪಾರ್ಟೆಂಟ್ ಇದು. ಲೂಸನ್ ಕುದುರೆ ಮೆಂತೆ 40 ದಿವಸಕ್ಕೆ ಬಂದುಬಿಡ್ತದೆ, ಎವೇರಿ 20 ದಿವಸಕ್ಕೆ ಬರುತ್ತೆ. ಇದನ್ನು ಡ್ರೈ ಮಾಡಿ ಉರುಳಿ ಥರ ಸ್ಟಾಕ್ ಮಾಡ್ಬೋದು, ಭೂಸ ಹಿಂಡಿ ಕಮ್ಮಿ ಮಾಡ್ಕೋಬೋದು ನೋಡಿ. ಇದನ್ನು ಇದು ಕಿಂಗ್ ಎಲ್ಲದರಲ್ಲಿ ಹೇಳಬೇಕಂದ್ರೆ, ಮೇವಿನದಲ್ಲಿ ದ್ವಿದಳ ಧಾನ್ಯದಲ್ಲಿ ಕಿಂಗ್ ಇದು. ಇದಕ್ಕೆ ಈ ಥರ ಇದು ಹೆಡ್ಜ್ ಲೂಸನ್. ಇದು ಬೆಳೆದಿರೋದು ಫೋಟೋ ಇದೆ ಅದರಲ್ಲಿ. ಇದು ಈ ಬೀಜಗಳು, ಹೆಡ್ಜ್ ಲೂಸನ್ ಬೀಜ. ಇದು ಎಬ್ಬೇವು, ಎಬ್ಬೇವು ಮರಜಾತಿ. ದಯಾಂಚ ಇದು ಇದೆ ಇಲ್ಲ ನಮ್ಮದು ಹಸುಗಳದು. ಹಾಂ,